ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವಾಗ ಹುಬ್ಬಳ್ಳಿ ಮತ್ತು ಧಾರವಾಡ ಜನರ ಮನಸ್ಥಿತಿ ಹೇಗಿತ್ತು, ಅವರ ಒಲವು ಯಾರ ಪರವಾಗಿತ್ತು ಅಂತ ನೋಡ್ಕೊಂಬಂದಿದ್ದಾಯಿತು. ಇವತ್ತು ನಾವಿಲ್ಲಿದ್ದೀವಿ ಗೊತ್ತಾ, ಸಂತರ ನಾಡು ಎಂದೇ ಪ್ರಸಿದ್ಧಿಯಾಗಿರುವಂಥ ಶಿಗ್ಗಾಂವ ಮತಕ್ಷೇತ್ರದಲ್ಲಿದ್ದೀವಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದಾದಂಥ ಈ ಶಿಗ್ಗಾಂವ ಕ್ಷೇತ್ರದಲ್ಲಿ ನಾವಿದ್ದೀವಿ. ಈಗಾಗಲೇ ನಮ್ಮ ಮಾಜಿ CM ಆದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದಲ್ಲಿ MLA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಬನ್ನಿ, ಇಲ್ಲಿನ ಜನರ ಮನಸ್ಥಿತಿ ಹೇಗಿದೆ, ಅವರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೊಂಬರೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚೆನ್ನಪ್ಪ ರೀ. ಚೆನ್ನಪ್ಪಣ್ಣ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರು ಕೆಲಸ ಆಗತ್ತೀರಿ ಈ ಸತಿ? ನಾವು ನರೇಂದ್ರ ಮೋದಿ ರೀ. ಮೋದಿ ಅವ್ರನ್ನ? ಹೌದು, ಪ್ರಹ್ಲಾದ್ ಜೋಶಿ. ಅವರು ದೇಶದ ಬಗ್ಗೆ ಅಭಿವೃದ್ಧಿ ಇದು ಮಾಡ್ಯಾರ ರೀ. ಹಿಂದೆ 60 ವರ್ಷ ಆಳಿದ್ರು, ಕಾಂಗ್ರೆಸ್ ಏನು ಮಾಡಿಲ್ಲ. ಅವ್ರನ್ನ ಅವರು ಇದು ಅಧಿಕಾರ ಮೆಚ್ಚಿ ನಾವು ಅವ್ರಿಗೆ ಮಾಡ್ತೀವಿ. ಇಲ್ಲಿ ಯಾರು MP ಎಲೆಕ್ಷನ್ ನಿಂತಿದ್ದಾರೆ ಗೊತ್ತಾ? ಹಾಂ, ಪ್ರಹ್ಲಾದ್ ಜೋಶಿ ರೀ. ಅವ್ರಿಗೆ ವೋಟ್ ಮಾಡೋಣ? ಏ ಇಲ್ರಿ, ನಮ್ಮದು BJP. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಶಿಗ್ಗಾಂವ್ಗೆ? ಇನ್ನೂ ಭಾಳ ಅದಾವ ರೀ, ಆಗವು, ಆದ್ರೆ ಆಗಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ಯಾರ. BJP ಬಂದ್ರೆ ಅವೆಲ್ಲ ಅಭಿವೃದ್ಧಿ ಆಗುತ್ತೆ? ಅಕ್ಕವ್ರಿ, ಕಾಂಗ್ರೆಸ್ ಬಂದ್ರೆ ಏನಾಗಂಗಲ್ಲ ರೀ, ರೈತರಿಗೆ ಏನು ಪರಿಹಾರ ಇಲ್ಲ, ಏನಿಲ್ಲ. ಈ BJP ಸರ್ಕಾರ ಹೋಗಿಂದ ಏನಿಲ್ಲ ರೀ, ಹೋದ ವರ್ಷ ಇದಿಂದಾಗ ಬೆಳೆ ಹಾನಿ ಅವನ್ನೆಲ್ಲ ಇದು ಮಾಡಿದ್ರು, ಈವರೆಗೆ ಈ ವರ್ಷ ಏನಿಲ್ಲ. ಬಸವರಾಜ ಬೊಮ್ಮಾಯಿ ಅವರೆಲ್ಲ ಅವರೆಲ್ಲ ಭಾಳ ಕೆಲಸ ಮಾಡ್ಯಾರ ಬಿಡ್ರಿ. ಅಣ್ಣ ನಿಮ್ಮ ಹೆಸರು? ಸಚಿನ್ ಕುಲಕರ್ಣಿ. ಸಚಿನ್ ಅಣ್ಣ, MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರು ಸತ್ತ ಯಾರನ್ನ ಕೆಲಸ ಆಗ್ತೀರಿ? ಪ್ರಹ್ಲಾದ್ ಜೋಶಿ. ಯಾಕೆ? ಅವರೇ ಬೇಕು ನಮಗೆ. ಯಾಕೆ ಅವರೇ ಯಾಕೆ ಬೇಕು? ಅಭಿವೃದ್ಧಿ ಕಾರಣ ಆಗಿದ್ದು ಅವರೇ. ಜನನು ಓಟು ನೋಡಿ ಎದಕ್ಕಾಗ್ತಾರೆ, ದುಡ್ಡು ನೋಡಿ ಅಲ್ಲ, ಕೆಲಸ ನೋಡಿ ಓಟ್ ಹಾಕ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ ಎಲ್ಲ ಕೆಲಸಗಳನ್ನು. ಒಬ್ಬ MP ಆಗಿ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾರೆ. ಅದಕ್ಕೆ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಇನ್ನೂ ಅವಕಾಶ ಕೊಟ್ಟರೆ ಕೆಲಸಗಳಾಗ್ತವೆ, ಹೊರತು ಆಗಲ್ಲ. ಬೇರೆ ವ್ಯಕ್ತಿಗೆ ನಾವು ಮನೆ ಹಾಕಬಾರ್ದು. ಕೇಂದ್ರದಲ್ಲಿ ಸ್ಥಾನದಲ್ಲಿ ಇರುವಂಥ ಒಬ್ಬ ಮನುಷ್ಯ 5ನೇ ವರ್ಷದಲ್ಲಿ ಕೆಲಸ ಮಾಡಬೇಕಂದ್ರೆ ಕಡಿಮೆ ಆಗಲ್ಲ. ಆ ಕಡೆಯೂ ಮಾಡಬೇಕು, ಈ ಕಡೆಯೂ ಮಾಡಬೇಕು. ದೊಡ್ಡ ಕೆಲಸಗಳನ್ನು ಮಾಡ್ತಾ ಇರುವಾಗ ಈ ಕಡೆ ಬರೋಕ್ಕೆ ಸ್ವಲ್ಪ ಕಡಿಮೆ ಇದೆ, ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಆಗತ್ತೆ ಇಷ್ಟೇ. ಪ್ರಧಾನಮಂತ್ರಿ ಮೋದಿಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಆಗತ್ತೆ, ನಿರುದ್ಯೋಗ ಸಮಸ್ಯೆ ಆಗಲೇಬೇಕು, ಈ ಸರ್ತಿ ನಿರ್ಮೂಲನೆ ಆಗುತ್ತೆ. ಆಗತ್ತೆ. ಭಾರತ ಹೇಗೆ ಇದ್ದಿತ್ತು ಹಾಗೂ ಹೋಗಿದೆ. 2014ರಿಂದ ಬಗ್ಗೆ ಯೋಜನೆಗಳನ್ನೆಲ್ಲ ಕೊಟ್ಟಿದೆ, ಅವೆಲ್ಲ ಅನುಕೂಲ ಆಗಿಲ್ಲ, ಹಾಳಾಗಿ ಹೋಗಿದೆ. ಯಾಕೆ? ಏನು ಉಪಯೋಗ ಆಗೇ ಇಲ್ಲ ಅದು. ಮತ್ತೆ ಹೆಣ್ಮಕ್ಳಿಗೆಲ್ಲ ಈ ಉಪಯೋಗ ಆಗಿದೆ? ಹೆಣ್ಮಕ್ಳಲ್ಲಿ, ಹೆಣ್ಮಕ್ಳು ಬಸ್ನಲ್ಲಿ ಕಂಡಕ್ಟರ್ಗೆ ಹೊಡಿತಾ ಇದ್ದಾರೆ, ಡ್ರೈವರ್ಗೆ ಹೊಡಿತಾ ಇದ್ದಾರೆ, ನಿಂತ್ಕೊಂಡು ಪ್ಯಾಸೆಂಜರ್ಗೆ ಹೊಡಿತಾ ಇದ್ದಾರೆ, ಅವ್ರು ಹತ್ಕೋತಾ ಇದ್ದಾರೆ. ಉಪಯೋಗ ಏನಾಗಿದೆ? ಏನಾಗಿಲ್ಲ, ಏನಾಗಿಲ್ಲ. ರಾಣೇಬೆನ್ನೂರಿಂದ ಅವ್ರು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಬರ್ತಾ ಇದ್ದಾರೆ. 70 ವರ್ಷದವರು, 18 ವರ್ಷದ ಹೆಣ್ಮಕ್ಳು ಕೂತ್ಕೋತಾಳೆ, 70 ವರ್ಷದವ್ನು ಎದ್ದು ನಿಂತ್ಕೋತಾರೆ. ಇದು ಬಸ್ಸಲ್ಲಿ ನಡೀತಾ ಇದೆ. 2000 ರೂಪಾಯಿ ಅದು ಫ್ರೀ ಮಾಡಿದ್ರು, ಹುಡುಗರಿಗೆ ಮಾಡಬೇಕಾಗಿತ್ತು. ಕಾಲೇಜ್ ಸ್ಟೂಡೆಂಟು ಅವರಿಗೆಲ್ಲ ಫ್ರೀ ಮಾಡಿದರೆ ಒಳಗೆ ಅನುಕೂಲ ಆಗ್ತಿತ್ತು, ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗ್ತಿತ್ತು. ಅದು ಬಿಡ್ಬೋಟು ಇವರು ಲೇಡೀಸ್ ಮಾಡಿದರೆ ಉಪಯೋಗ ಆಗಿಲ್ಲ. ಅದು ಮನೆಯಲ್ಲಿ ಇದ್ದವರು ಮನೆಯಲ್ಲಿ ಇರಲ್ಲ, ಹೋಗಿಬಿಟ್ಟಿರ್ತಾರೆ. ಆ ಫ್ರೀ ಇದೆಯಲ್ಲ, ಹೋಗ್ತಾ ಇರೋದೆ, ಅಡುಗೆ ಮಾಡೋದು ಹೋಗ್ತಾ ಇರೋದೆ. ಮತ್ತೆ ಈ ಸತಿ ನಿಮ್ಮ ಮತ BJP ಯಾವಾಗಲೂ BJP.
ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪರಶುರಾಮ್ ಅಂತ. ಪರಶುರಾಮ್ ಅಣ್ಣ, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ ನಿಮಗೆ? ಎಂ ಪಿ ಎಲೆಕ್ಷನ್ ಮಾತ್ರ ಬಿ ಜೆ ಪಿನ ಹಾಕತ್ರಿ. ಯಾಕೆ ಬಿ ಜೆ ಪಿ ಅನ್ನತ್ತೀರಿ ಎಲ್ಲರು? ಯಾರು ಮಾಡಿದ್ರೆ ಕೆಲಸ, ರಾಮ ಮಂದಿರ ನಿರ್ಮಾಣ ಮಾಡ್ಯಾರಿ ಮೋದಿ, ಅದೊಂದು ದೊಡ್ಡ ಕೆಲಸ. ಒಂದು ಹೌದು, ಅವ್ರ ಕೆಲಸ ರಾಮ ಮಂದಿರ. ನೋಡಿ, ಲೋಟ್ ಬ್ಯಾನ್ ಮಾಡಿದ್ದು, ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ದೇಶಕ್ಕೆ. ಅವ್ರದ ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ನಾವು ಬಯಸ್ತೇವೆ ಅಷ್ಟೇ. ಇವಾಗ ಇಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಇಲ್ಲಿ ಹಾವೇರಿ ಜಿಲ್ಲೆಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರು ನಿಂತಿದ್ದಾರೆ. ಅಲ್ಲ, ಎಂ ಪಿ ಎಲೆಕ್ಷನ್? ಹೌದು. ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರು ಹಾವೇರಿ, ನಮ್ಮ ಧಾರವಾಡ. ಪ್ರಹ್ಲಾದ್ ಜೋಶಿ ಅವ್ರು ಬರುತ್ತೆ. ಪ್ರಹ್ಲಾದ್ ಜೋಶಿ ಅವರು ಅವರು ಇದಾಗಿದ್ರಿ ನಮ್ಮ ಊರಿಗೆ, ಎರಡು ಮೂರು ಸತಿ ಭೇಟಿ ಮಾಡಿದ್ರು ಅಷ್ಟೇ. ಅವರು ಅವರು ಆ್ಯಕ್ಚುಲಿ ಭಾಳ ಮಂದಿ ನೋಡಿಲ್ಲ ಸಿಗಂದಾಗ ಯಾರನ್ನ. ಪ್ರಹ್ಲಾದ್ ನಾವು ಬ್ಯಾನರ್ನೇ ಅಷ್ಟು ನೋಡ್ತೀವಿ, ಅವ್ರನ್ನ ನೇರವಾಗಿ ಭೇಟಿ ಆಗಿಲ್ಲ. ಆದ್ರೆ ನಾವು ನೋಡೋದು ಮೋದಿ ನೋಡಿಕೊಂಡು ವೋಟ್ ಹಾಕಿದ್ರಿ. ನಮ್ಮ ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅವರು. ಇದು ರೈತ ಹಳ್ಳಿ ಇರ್ಬೋದು, 224 ಜಾರಿಗೆ ತಂದಾರ ಅವರು ಕೆಲಸಗಳನ್ನು. ಅವು ನಮ್ಗೆ ಗೊತ್ತಿಲ್ಲರಿ, ಬಟ್ ನಾವು ನೋಡೀವಿ. ಎಲ್ಲ ರೈತರಿಗೆ ಒಳ್ಳೇದಾಗೈತಿ, ನಮ್ಮ ಕಾರ್ಮಿಕರಿಗೆ ಒಳ್ಳೇದಾಗೈತಿ, ಆಮೇಲೆ ನಮ್ಮ ಸೈನಿಕರಿಗೆ ಒಳ್ಳೇದಾಗೈತಿ. ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರವ್ರು. ಮೋದಿಯವರು ಇದೊಂದು ಸರ್ತಿ ಬಂದ್ರೆ ಚಲೋ ಆಗತ್ತಂತ ನಾವು ನಮ್ಮ ಅಭಿಪ್ರಾಯ. ಮೋದಿಯವರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ? ನಮ್ಮ ರಾಜ್ಯದ ನಮ್ಮ ತಾಲೂಕಿನಲ್ಲಿ ದೇವಸ್ಥಾನ ಎಲ್ಲ ಒಳ್ಳೆತನದಲ್ಲಿ ತಂದಿದ್ದಾರೆ. ಅದಕ್ಕೋಸ್ಕರ ಬಡವರಿಗೆ ಒಂದು ಅನ್ನದಾನ ಅನ್ನೋದು ಇದು ಮಾಡಿದ್ದಾರೆ. ಒಳ್ಳೆ ಬಡವರಲ್ಲಿ ಭಾವನೆ ತುಂಬಿದ್ದಾರೆ ಅವರು, ಬಸವರಾಜ ಬೊಮ್ಮಾಯಿಯವರು. ಮೋದಿ ಅಜ್ಜರು ಅವರಲ್ಲಿ ನಮಗೊಂದು ನಮಸ್ಕಾರ ಅವರಿಗೆ, ಬಸವರಾಜ ಬೊಮ್ಮಾಯಿ ಸರ್ಗೆ. ಬಸವರಾಜ ಬೊಮ್ಮಾಯಿಯವರೇ ಬರಬೇಕು, ಮೋದಿ ಅಜ್ಜರೇ ಬರಬೇಕು. ಸರ್ ನಮಸ್ಕಾರ. ಸರ್ ಹೇಳಿ. ನಮಸ್ಕಾರ. ನಿಮ್ಮ ಹೆಸರು? ಮುತ್ತು ಅಂತೇಳಿ. ಹೇಳಿ. ಈ ಸತಿ ನಿಮ್ಮ ಸಲ ಮತ ಮೋದಿಯವರಿಗೆ ಹಾಕೋದು? ಆದ್ರೆ ಇಲ್ಲಿ ನಾವು ಲೋಕಲ್ ಕ್ಯಾಂಡಿಡೇಟ್ ಅಂತೂ ಯಾರು ನೋಡಂಗಿಲ್ಲ. ಯಾರು ತಂದು ನಿಲ್ಲಿಸಿದ್ರು ಜೈ ಸುಮ್ಮನೆ ಮೋದಿ ಅಂತ ಹಾಕ್ತೀವಿ. ಅವ್ರು ಸ್ವಲ್ಪ ಕ್ಯಾಂಡಿಡೇಟ್ ಚೇಂಜ್ ಮಾಡ್ಬೇಕು. ಇವರು ಹೋಗ್ಲಿ ಮುಗಿಲಿ 5 ಅವ್ರನ್ನ ನಿಲ್ಸಾಕ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅಂತ ಹೆಸರು ನಾವು ಹಾಕೋದು, ಅವ್ರು ಯಾರಂತ ಗೊತ್ತಿಲ್ಲ. ಮೊನ್ನೆ ಈಗ 5 ಕಬಡ್ಡಿ ಒಂದು ಇದು ಮಾಡಿಸಿದ್ರು ನೋಡಿ ಹೊಳ್ಳಿ, ಅದು ಹೊಳ್ಳಿ ನಾವು ನೋಡೇ ಇಲ್ಲ ಅವ್ರ ಮಕನ. ಮತ್ತು ಪ್ರಚಾರ ಮಾಡಕ್ಕಾರ ಒಮ್ಮೆ ಬಂದ್ರೆ ಇಲ್ಲ, ಮೋದಿ ಅವ್ರು ನೋಡಿ ಓಟ್ ಹಾಕೋದು ಅಷ್ಟೇ ಅವ್ರಿಗೆ, ಮತ್ತೇನಿಲ್ಲ. ಮೋದಿ ಅವ್ರು ನಾಳೆ ಇವು ಸರಿಸಿ ಯಾರು ಬೇರೆ ನಿಲ್ಲಿಸಿದ್ರು ಅವ್ರಿಗೆ ಓಟ್ ಹಾಕ್ಬಿಡ್ತೇವೆ ನಾವು ಅಷ್ಟೇ. ಹಂಗಂದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಕಡಿಮೆ ಅಂತ ಹೇಳ್ತೀರಿ? ಅಲ್ಲಿ ಬಂದೇ ಇಲ್ಲ ಸರ್ ಅವ್ರು, ನಾವು ನೋಡೇ ಇಲ್ಲ ಅವ್ರನ್ನ. ಆ್ಯಕ್ಚುಲಿ ಅವ್ರನ್ನ ಬ್ಯಾನರ್ನೇ ನೋಡಿದ್ ನೆನಪು ಫಸ್ಟ್ ಅವ್ರು ನಾವು, ಮತ್ತೆಲ್ಲಿ ನೋಡಿಲ್ಲ ನೋಡಿ ಸರ್ ಅವ್ರು, ಮತ್ತೆಲ್ಲೆಲ್ಲೆಲ್ಲಿ ನೋಡಿಲ್ಲ ಅವ್ರು. ಮೋದಿ ಅವರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇವಾಗ? ಈಗ ರೈತರಿಗೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಈಗ ಮಹಿಳೆಯರಿಗೂ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಲಿ, ಇನ್ನೂ ಮುಂದೆ ತರ್ತಾ ಇದ್ದಾರೆ, ಇನ್ನೂ ದೇಶ ಮುಂದೆ ಹೋಗಲಿ, ಇನ್ನೂ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಲಿ, ಶೇರ್ ಮಾರ್ಕೆಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಚಲೋ ಆಗ್ತಾ ಇದೆ, ಈಗೇನು ಸಮಸ್ಯೆ ಇಲ್ಲ. ಮತ್ತೆ ನಂಗಂತೂ ಈಗ ಅವ್ರು ತಂದಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ಯಾವ ನಿಮಗೆ ಇಷ್ಟ ಆಗಿದೆ? ನೋಟ್ ಬ್ಯಾನಿಂಗ್, ಆಮೇಲೆ ಕೆಲವೊಂದಿಷ್ಟು ಇದು ಮಾಡಿದ್ರಲ್ಲ, ಇದು ರಾಮ ಮಂದಿರದ್ದು, ಆಮೇಲೆ ಪಿ ಎಂ ಕಿಸಾನ್ ಯೋಜನೆ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ, ಎಲ್ಲ ಒಳ್ಳೆಯ ಯೋಜನೆ, ಅದ್ರ ಬಗ್ಗೆ ಏನೂ ಇದು ಇಲ್ಲ. ಆಮೇಲೆ ಇದು ಮನಿ ಮೇಲೆ ಲೋನ್ ಮಾಡ್ತಾ ಇದ್ದಾರೆ, ಇಷ್ಟು ಮನಿ ಕಟ್ಟ್ರಿ ಇಷ್ಟು ಲೋನ್ ಅವ್ರು ಕೊಡ್ತಾ ಇದ್ದಾರೆ, ಅದು ಒಳ್ಳೆಯ ಯೋಜನೆ. ಸೆಂಟ್ರಲ್ ಹಾಂ ಅದು ಮಾಡಿದ್ದಾರೆ, ಪಿ ಎಂ ವಿಶ್ವಕರ್ಮ ಬೆಸ್ಟ್ ಯೋಜನೆ ಅದು ಅಂತೂ. ಈಗೆಲ್ಲ ಲೋನ್ ಕೊಡ್ತಾ ಇದ್ದಾರೆ ಅವ್ರಿಗಂತೂ, ಇನ್ನು ಚಲೋ ಆಗಿದೆ. ಹಂಗೇನು ಯಾವುದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಆದರೆ ಹಿಂಗೆ ಕ್ಯಾಂಡಿಡೇಟ್ ಸ್ವಲ್ಪ ನೋಡಿಕೊಂಡು ಅವರ ಆ ಊರಿಗೆ ಏನು ಮಾಡಿದ್ದಾರೆ, ಮಾಡಿದಾರೋ ಇಲ್ಲೋ, ಅಟ್ಟಿಡಿದಾರೋ ಇಲ್ಲೋ, ಅಂತಾರೆ ಸ್ವಲ್ಪ ಮಾಡ್ರಿ ಅಂತ ಇಷ್ಟು ನಾವು. ನಿಮಗೆ ಇಲ್ಲಿ ಶಿಗ್ಗಾವಿಂದ ಬಿ ಜೆ ಪಿಯಿಂದ ಯಾರು ಎಂ ಪಿ ಅಭ್ಯರ್ಥಿ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹಂಗೆ ಗೊತ್ತಾಗಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಆದರೆ ಅವ್ರನ್ನ ನೋಡಬೇಕು, ಮೇಲಿರ್ತಾರಲ್ಲ ಅವರೆಲ್ಲ, ಅವ್ರಿಗೆ ನ್ಯಾಕ್ ಇರುತ್ತೆ, ನಮಗಿದ್ದಷ್ಟು ಅವ್ರಿಗೆ ನ್ಯಾಕ್ ಜಾಸ್ತಿ ಇರುತ್ತೆ ನ್ಯಾಕ್, ಎಂಥವ್ರಿಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳಿ, ಅದು ಮಾಡಬೇಕು ಅಷ್ಟೇ. ಸತಿ ನಿಮ್ಮ ಮತ ಬಿ ಜೆ ಪಿ? ಹಲೋ ಸರ್, ನಾನು ಹಾಲ್ ಮರವ, ನಾನು ಇಡೀ ಊರು ಅಡ್ಡಾಡ್ತೀನಿ. ನಮ್ಮದು ಮತ ಮಾತ್ರ ಮೋದಿಯವರಿಗೆ. ಮೊನ್ನೆ ನಮ್ಮನ್ನ ಮೋದಿಯವರು ರಾಮ ಮಂದಿರ ಮಠ ನಮ್ಗೆ ಪುಕ್ಷಟ್ಟೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ನಮಗೊಂದು ದೊಡ್ಡದೊಂದು ಹೆಮ್ಮೆ ಮಾಡ್ಯಾರ. ಹ್ಞೂ, ನಾವು ಹೋಟ್ ಮಾತ್ರ ಮೋದಿಯವರಿಗೆ.
ಮೋದಿ ನೋಡ್ಕೊಂಡು ಓಟ್ ಹಾಕ್ತಿರೋ ಪ್ರಹ್ಲಾದ್ ಜೋಶಿ ಅವ್ರು ನೋಡ್ಕೊಂಡು? ನಾವು ಮೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ. ಯಾಕೆ ಪ್ರಹ್ಲಾದ್ ಜೋಶಿ ಅವರು ಇಷ್ಟ ಆಗಿಲ್ಲ ನಿಮ್ಗೆ? ನಮಗೆ ಪ್ರಹ್ಲಾದ್ ಜೋಶಿ ಇಷ್ಟ ಆಗಿಲ್ಲ ರೀ. ನಮ್ಗೆ ಇಲ್ಲೆಲ್ಲ ಮಾಡಿದ್ದು ಎಲ್ಲ ಬೊಮ್ಮಾಯರು ಮಾಡ್ಯಾರ. ಅವರು ಯಾವಾಗ ಇಲೆಕ್ಷನ್ ಟೈಮಿಗೆ ಒಮ್ಮೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಲ್ಲ? ನಾವು ಕಾಂಗ್ರೆಸ್ಗೆ ಈಗೂ ಹಾಕೋದಿಲ್ಲ, ಮುಂದೆ ಜೀವನ ಇರೋ ಮಟ್ಟನೂ ಹಾಕೋದಿಲ್ಲ. ನಮ್ಗೆ ಅದಕ್ಕಂದ್ರೆ ಆಗೋದಿಲ್ಲ. ನಮ್ಗೆ ಒಟ್ಟು ಅದಕ್ಕಂದ್ರೆ ನಮ್ಗೆ ಸೇರಿಕೆ ಬರೋದಿಲ್ಲ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ ಸೋಮಪಲ್ಲಮಣಿ, ಶಿವಪುರ. ವ್ಯವಸಾಯ ಮಾಡ್ತೀವಿ ರೀ. ಹೇಳಿ ಅಣ್ಣ, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಎಂ ಪಿ ಎಲೆಕ್ಷನ್ಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಟ್ಟು ಬೇರೆ ಈ ಕ್ಷೇತ್ರದಲ್ಲಿ ಬೇರೆದವ್ರಿಗೆ ಕೊಟ್ಟರೆ ತುಂಬ ಜನ ಗೆಲ್ಲಿಸ್ತಾರೆ. ಪ್ರಹ್ಲಾದ್ ಜೋಶಿ ಅವರಿಗೂ ಯಾರು ಇಷ್ಟೊಂದು ಮನಸ್ಸು ಮಾಡೋದಿಲ್ಲ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಯಾರು ಬೇಕು? ಜನರು ಬಡವರು ಬೇಡ, ಲೀಡರ್ಗಳು ಬೇಕು. ಬೆಲೆ ಕೊಡೋದು ಮುಂಚೆ ಅವ್ರಿಗೆ ಗೊತ್ತಿಲ್ಲ. ಬಡವರು ಏನಿದೆ, ಬಡವ್ರ ಕಷ್ಟ ಏನಿದೆ, ಬಡವ್ರ ಸುಖ ಏನನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದೇ ಬಸವರಾಜ ಬೊಮ್ಮಾಯಿ ಈ ತಾಲೂಕಿಗೆ ನಿಂತಿದ್ರೆ ಅದಕ್ಕೆ ಯಾರು ಕ್ಯಾನಿಶ್ ಮಾಡೋದೇ ಬೇಕಾಗಿದ್ದಿಲ್ಲ. ಬಸವರಾಜ ಬೊಮ್ಮಾಯಿನೇ ಬರ್ತಿದ್ರು. ಏಕೋ ಕೈ ತಪ್ಪಿ ಹಾವೇರಿ ಜಿಲ್ಲೆಗೆ ಹೋಗಿದ್ದಾರೆ, ಅಲ್ಲೇನೂ ಅವ್ರು ಬಂದೇ ಬರ್ತಾರೆ. ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ಟಾರಂದರೆ ಮೋದಿ ಮುಖ ನೋಡಿ ಮತ್ತು ಬಸವರಾಜ ಬೊಮ್ಮಾಯಿ ಮುಖ ನೋಡಿ ವೋಟಿಂಗ್ ಮಾಡ್ತಾರೆ ಇಷ್ಟೇ. ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಿಗ್ಗಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಸಾಹೇಬರು ಕರೆಕ್ಟ್ ಎಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಒಂದು ಸ್ವಲ್ಪ ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ. ಈಗ ಮೊನ್ನೆ ಕದ್ರಿಯವರು ಬಂದಿದ್ದರು ಊಟ ಹಾಕ ಅಂತೇಳಿ, ಅವ್ರಿಗೆ ನಾನೇನು ಅಂದಿಲ್ಲ. ಮಾತಾಡೋಕೆ ಹೋದರೆ ಏನು ಕೇಳಿಲ್ಲ. ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರು ಬರ್ತಾರೆ. ಅಲ್ಲ, ಇವಾಗ ಇಲ್ಲಿ ಶಿಗ್ಗಾಂವ್ಗೆ ಪ್ರಹ್ಲಾದ್ ಜೋಶಿ ಅವ್ರು ನಿಂತಿದ್ದಾರೆ ಬಿಜೆಪಿಯಿಂದ. ಹೌದು ಸರ್. ಕಾಂಗ್ರೆಸ್ಸಿಂದ ವಿನೋದ್ ಅಸೋಟಿ ಅವ್ರು ನಿಂತಿದ್ದಾರೆ. ಹೌದು ಸರ್. ಯಾರಿಗೆ ನೀವು ಓಟ್ ಮಾಡ್ತೀರಿ? ನಾವು ಬಿಜೆಪಿಗೆ ಮಾಡ್ತೇವೆ. ಹಾಂ ಸರ್. ಪ್ರಹ್ಲಾದ್ ಜೋಶಿ ಅವರಿಗೆ ನೀವು? ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಮಾಡವರು. ಮೊನ್ನೆ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು 2 ದಿನ, ಕಬಡ್ಡಿ ಅಂತೇಳಿ ಕಬಡ್ಡಿ ಇಟ್ಕೊಂಡಿದ್ರು. ಒಂದು ಹಾಡು ಹೇಳೋರು ಇಟ ರೆಕಾರ್ಡ್ ಇಟ್ಕೊಂಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಇಟ್ಕೊಂಡಿದ್ರು ಅದು, ಅವರಿಗೆ ನಾವು ಓಟ್ ಹಾಕೋರು ಸರ್. ಸರ್, ನಿಮ್ಮ ಹೆಸರು? ನಿಂಗಪ್ಪ. ನಿಂಗಪ್ಪ ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯಗಳು? ಅಭಿಪ್ರಾಯ ಏನು ಹೇಳೋದು ಹೇಳಿ ಸರ್, ನೀವೇ ಹೇಳಿ. ಯಾರ್ಯಾರು ನಿಂತಿದ್ದಾರೆ ಇಲ್ಲಿಂದ? ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ನಿಂತಿದ್ದಾರೆ, ವಿನೋದ ಅಸೋಟಿ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಇನ್ನೂ ಯಾರ್ಯಾರು ನಿಲ್ತಾರೋ ಏನೂ ಗೊತ್ತಿಲ್ಲ. ವಾತಾವರಣ ಯಾವುದು ಅಂತ, ನಾವು ಬಿಸ್ನೆಸ್ ಮ್ಯಾನು, ಹೊರಗೆ ಏನಾಗ್ತೈತೆ ನಮಗೆ, ನಾವು ಅಂಗಡಿ ಒಳಗೆ ನಿಂತು ವ್ಯಾಪಾರ ಮಾಡೋರಿಗೆ ಗೊತ್ತಾಗೋದಿಲ್ಲ. ಯಾರನ್ನ ಗದ್ದಿಗೆ ಮೇಲೆ ಕೂರಿಸ್ತೀರಿ ಇವತ್ತು? ಅಲ್ಲ, ಅದು ಜನರು ಕೇಳ್ಬೇಕು ಸರ್. ನೀವು, ನಾವು ವ್ಯಾಪಾರಸ್ಥರು, ಈಗೇನಾಗ್ಬಿಟ್ಟಿದೆ ಅಂದ್ರೆ ಸರ, ರಾಷ್ಟ್ರೀಯ ಪಕ್ಷಗಳು ಈಗ ಕಾರ್ಯಕರ್ತರ ಇಲ್ಲೇ ಜನರ ಅಭಿಪ್ರಾಯ ತಗೊಂಡು ಯಾರು ಯಾವ ಎರಡೂ ರಾಷ್ಟ್ರೀಯ ಪಕ್ಷದ ಬಗ್ಗೆ ಹೇಳ್ತೇನೆ ನಾನು, ಟಿಕೆಟ್ ಘೋಷಣೆ ಮಾಡ್ತಾ ಇಲ್ಲ. ಎಲ್ಲವೂ ಹೈಕಮಾಂಡ್ ಮಟ್ಟದಲ್ಲಿ ಯಾರಿಗೆ ಹೈ ಇನ್ಫ್ಲುಯೆನ್ಸ್ ಇದೆ ಅವರಿಗೆ ಟಿಕೆಟ್ ಹಾಕ್ತಾಯಿವೆ. ಆ ಲೆವೆಲ್ ಒಳಗೆ ಜನರು ಏನು ತೀರ್ಮಾನ ಮಾಡ್ತಾರೆ ಈಗ ಜನನೇ ಏನಂತಾರೆ, ಲಾಸ್ಟ್ ತೀರ್ಪಿರೋದ ಜನರ ಕೈಯಲ್ಲಿ. ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಮುಂದಿನ ನಾಯಕತ್ವ ಮುಂದುವರ್ತೈತಿ. ಸರ್, ನಿಮ್ಮ ಅಭಿಪ್ರಾಯ ಏನು? ಪ್ರಹ್ಲಾದ್ ಜೋಶಿ ಅವ್ರ ಆಗ್ಬೋದು ಅನ್ನೋ ಚಾನ್ಸ್ ಇದೆ ರೀ. ಯಾಕಂದ್ರೆ ಕಂಟಿನ್ಯೂ ಅವರಾದ ಪ್ರಹ್ಲಾದ್ ಜೋಶಿ ಅವರ ಆಯ್ಕೆ ಆಯ್ಕೊಂಡು ಬಂದಾರ, ಹೊಸ ಹೊಸ ಕ್ಯಾಂಡಿಡೇಟ್ ಅಪೋಸಿಟ್ ಹಾಕ್ಕೊಂತದಾರ. ಆದರೂ ಮೋದಿಯವರ ದೇಶದ ಒಂದು ಹಿಂದುತ್ವ ದೇಶ ಒಂದು ಉಳಿಬೇಕಂದ್ರೆ ಮೋದಿಯವ್ರಿಗೆ ಜನ ಸಪೋರ್ಟ್ ಜಾಸ್ತಿ ಐತಿ. ಇಂಡಿಯಾ ತುಂಬ ಜಾಸ್ತಿ ಹವ ಹೊರತಾ ಐತೆ ರೀ. ಆದರೆ ಅವರ ಸವಲತ್ತುಗಳು ಜನರಿಗೆ ಬಡವರಿಗೆ ಏನು ಮುಟ್ಟಿಲ್ಲ. ಆದರೆ ಕಾಂಗ್ರೆಸ್ ವತಿಯಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಂಥವು ಬಜೆಟ್ ತಂದಾರಿ, ಗ್ಯಾರಂಟಿ ಗ್ಯಾರಂಟಿ ಇವೆಲ್ಲ. ಆದರೆ ಜನಸಾಮಾನ್ಯರಿಗೆ ಯಾವ ಅನುಕೂಲ ಅದಾವು? ರಾಜ್ಯ ಮಟ್ಟದಾಗ ನೋಡಿದರೆ ಕರ್ನಾಟಕದಾಗ ಕಾಂಗ್ರೆಸ್, ದೇಶ ಬಂದಾಗ ಬಿ ಜೆ ಪಿ. ಹಿಂದುತ್ವ ಅನ್ನೋಂಥದ್ದು ಉಳಿಬೇಕು ಇಳಿಯಬೇಕು ಅಂದರೆ ಈಗೆಲ್ಲರೂ ನೋಡಿದರು ಕ್ಯಾಂಡಿಡೇಟ್ ನಾವು 28 ಎಂ ಪಿಗಳು ಅದಾರಂದ್ರು ತಾವು ಏನು ಮಾಡೀವಿ ಅನ್ನಂಥದನ್ನು ಎಲ್ಲಿ ಹೇಳ್ಕೊಳ್ರು ಅವರು? ಯಾರಪ್ಪ ಅಂದ್ರೆ ಅಲ್ಲಿ ದೇವ್ರದ ನೋಡ, ಹಂಗೆ ನಮ್ಮ ಮೋದಿಯವ್ರನ್ನ ತೋರಿಸ್ಕೊಂಡು ಹೊಂಟಾರ ಹೊರತು ಇವ್ರ ಸಾಧನೆ ಅನ್ನಂಥವು ಏನು ಹೇಳ್ಕೊಳ್ರು ಅವ್ರು ಬಾಯಿ ಬಿಟ್ಟು. ಕಾಂಗ್ರೆಸ್ ಅಭ್ಯರ್ಥಿ ಯಾಕೆ ಆಗಲ್ಲ ಅಂತೀರಾ ಸರ್? ಇಲ್ಲಿ ಅಂದರೆ ಇಲ್ಲಿ ಆಗಲ್ಲ ಅಂದ್ರೆ ಏನು ರೀ, ನಮ್ಮ ದೇಶ, ನಮ್ಮ ಇದು, ನಮ್ಮ ರಾಜ್ಯ, ನಮ್ಮದು ಇದು, ನಮ್ಮ ಹಿಂದುತ್ವ ಅನ್ನಂಥದನ್ನು ಒಂದು ಇದು ಒಂದು ಏಳಿಗೆಗೋಸ್ಕರ ಈ ಮೊದಲ ಒಂದು 50-60 ವರ್ಷದಿಂದ ನಾವು ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡು ಬಂದಿತ್ತು. ಯಾವಾಗ ಜನರು ಎಲ್ಲರಿಗೆ ತಿಳುವಳಿಕೆ ಕಡಿಮೆ ಇತ್ತು, ಈಗೆಲ್ಲ ಯುವ ಜನರು ಯುವ ಪೀಳಿಗೆ ಬಂದವು, ಅವ್ರವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ತಿಳುವಳಿಕೆ ಐತ್ರಿ. ಯಾವಾಗಿನ ಜನಕ್ಕೆ ಹೆಂಗೈತಿ ಅಂದರೆ ಹಿರಿಯರು ಹೇಳ್ತಿದ್ರು, ನಾಯೇ ಅದಕ್ಕೆ ಹೋಗಿ ಹಾಕಿ ಬರಲಿ, ಹೋಗಿ ಹಾಕಿ ಬಂದುಬಿಡ್ತಿದ್ರು. ಈಗೆಲ್ಲರೂ ಎಜುಕೇಷನ್ ಅದಾರ, ಎಲ್ಲರೂ ತಿಳಿದಂಥವ್ರದಾರ, ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಒಂದು ಅವಕಾಶ ಐತಿ. ಸರ್, ಕೇಂದ್ರದ ಯೋಜನೆಗಳು ಯಾವ ರೀತಿ ಹೆಲ್ಪ್ ಆಗಿದೆ ಜನಗಳಿಗೆ? ಜನರಿಗೆ ಯೋಜನೆಗಳು ಜಾರಿಗೆ ಬಂದವ್ರಿ. ಈಗ ಅವ್ರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸೋಂಥ ಕಾರ್ಯಕರ್ತರಿಲ್ಲ ಬಿ ಜೆ ಪಿ ಒಳಗೆ.
ಏನಪ್ಪ ಹಾಯ್ಪಾಯ್ ಜೀವನ ಒಟ್ಟು. ಈಗ ಎಲ್ಲೇ ಮೋದಿಯವರು ಅಲ್ಲೇ ಎಲ್ಲೇ ಕೈ ಮಾಡೋದು ಎಲ್ಲೇ ನೋಡೋದು. ಜನರು ಕೂಡ ಬೇರೆಂಥ ಶಾಸಕರಾಗಲಿ ಎಂ ಪಿಗಳಾಗಲಿ ಯಾರಿಲ್ಲ, ಬಾಯ್ಬಾಯ್ ಹಾಯ್ಬಾಯ್ ಹಾಯ್ಬಾಯ್ ಅಂದರೆ ಬರೀ ಮೋದಿ ಅಲ್ಲೇ ಮಾತ್ರ ಹೈಪಾಯ್ ಸಿಟಿ ಅಂತಾರಲ್ಲ ಹಂಗೆ ಹೈಪಾಯ್ ಜೀವನ ಒಟ್ಟು. ಏನೋ ಒಂದು ಅಭಿಮಾನದಿಂದ ವೋಟಿಂಗ್ ಮಾಡೋದು, ಆದರೆ ಪ್ರಹ್ಲಾದ್ ಜೋಶಿ ಆಗ್ತಾರೆ ರೀ ಚಾನ್ಸ್, ಅವ್ರದ್ದೇ ಗ್ಯಾರಂಟಿ ಇದೆ. ನಮ್ಮ ಹಾವೇರಿ ಡಿಸ್ಟಿಕ್ನಾಗ ಸುತ್ತಕ್ಕೆ ನಮ್ಮ ಬೊಮ್ಮಾಯಿರ್ದೇ ಆಗೋ ಚಾನ್ಸ್ ಐತೆ ರೀ. ಅವರು ಒಳ್ಳೆ ಆಗಿದೆ, ಸಿಕ್ಕಾಂ ಕ್ಷೇತ್ರದಾಗ ಒಳ್ಳೆ ಕೆಲಸ ಮಾಡಿದ್ರು. ಈಗ ಅದು ಧಾರವಾಡ ಇದಕ್ಕೆ ಬಿದ್ದಿದ್ದಕ್ಕೆ ಸಿಕ್ಕಾಂಗ ಆಡ್ತಾ ಇತ್ತ ಹೋಗತಿ. ಸೊ ಹಾವೇರಿದ ಕಡೆ ಒಳ್ಳೆ ಅಭಿಪ್ರಾಯ. ನಾವು ಉಚ್ಚ ಮಟ್ಟದಲ್ಲಿ ವಿಚಾರ ಮಾಡಬೇಕಾಗತ್ತೆ. ಮೋದಿಯವರ ಹೆಸರು ಕೇಳಿಬರ್ತೈತಿ. ಅದೇ ರೀತಿಯಾಗಿ ತಾಳ್ಮಟ್ಟದವ್ರು ಸಹಿತ ಅವರಂಥವ್ರು ಬಲಾಢ್ಯ ವ್ಯಕ್ತಿಗಳು ಇದ್ದಿದ್ರೆ ನಮ್ಮ ಜಗತ್ತಿನೊಳಗೆ ಹೈಯೆಸ್ಟ್ ನಂಬರ್ನೇ ಬರ್ತಿತ್ತು. ಅಂಥ ಒಂದು ಸದ್ಬುದ್ಧಿ ದೇವ್ರಿಗೆ ತಾಳ್ಮಟ್ಟದವ್ರಿಗೇನು ಅನುಭವಿಸಲಿ ಅಂಥ ಭಾವನೆ ಬರಲಿ ಅಂತ ತಿಳ್ಕೊಂಡು ನಾನು ದೇವ್ರು ಪ್ರಾರ್ಥಿಸ್ತೀನಿ. ಆದ್ರೇನು ರಾಷ್ಟ್ರ ಮಟ್ಟಕ್ಕೆ ನಾವು ಉಳಿಬೇಕು, ಜಗತ್ತು ಉದ್ಧಾರ ಆಗ್ಬೇಕಂದ್ರೆ ಮೋದಿಯವ್ರ ಮುಂದೆ ತರ ನಾವು ಯೋಗ್ಯ. ಈ ಸಲ ಮೆಜಾರಿಟಿ ಬರೋದೆಲ್ಲ ಬಿ ಜೆ ಪಿನೇ ಆಗದೆ ರೀ. ಕೇಂದ್ರದಾಗೆಲ್ಲ ಬಿ ಜೆ ಪಿ ಸರ್ಕಾರನೇ ಆಗ್ತೈತಿ. ನೂರಕ್ಕೇನು ಮುನ್ನೂರ ಎಂಬತ್ತು ಮಿಲ್ಪೇಟ್ ಸೀಟ್ ಬರ್ತಾವ್ರಿ, ಫುಲ್ ಮೆಜಾರಿಟಿ ಆಗ್ತದೆ. ಅದ್ರ ಬಗ್ಗೆ ನಾವು ವಿಶ್ವಾಸ ನಾವು ಉಳಿಬೇಕು ಬದುಕಬೇಕಂದ್ರೆ ಮೋದಿಯವ್ರನ್ನ ಮುಂದೆ ತರಬೇಕು ನಾವು. ಅಂದಾಗ ಮತ್ತೆ ಕಾಂಗ್ರೆಸ್ ಬಗ್ಗೆ ಯಾಕೆ ನಿಮ್ಗೆ ಅಷ್ಟು ಅಸಮಾಧಾನ? ಅವ್ರು ಬಂದರೆ ಯಾಕೆ ನಾವು ಉಳಿಯಲ್ವ? ಅಸಮಾಧಾನ ಇಲ್ಲ. ಈಗ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿಕೊಂಡಾಗ ರಾಜಕೀಯ ನಡವಳಿಕೆ ಏನದಲ್ಲ ಮೋದಿಯವ್ರಿಗೆ ಎಲ್ಲರಿಗೂ ಹಿಡಿಸೈತಿ. ಮೋದಿಯವ್ರು ಮಾಡ್ತಕ್ಕಂಥ ಜನಜಾಗೃತಿ ಕಾರ್ಯಕ್ರಮ ಏನದಲ್ಲ ಸಾಮಾನ್ಯ ಜನರಿಗೆ ಕೆಳಮಟ್ಟ ಜನರಿಗೆ ಸಹ ಹಳ್ಳಿಯಲ್ಲಿ ಬಳಸಿ ಜನರಿಗೆ ಹಿಡಿಸೈತಿ. ಆ ವಿಷಯಕ್ಕೆ ಮಾತ್ರ ಅವ್ರು ನೆನೆಸ್ತಾರೆ. ಅದೇ ರೀತಿ ಸಾಮಾನ್ಯ ಜನರಿಗೆ ನಮ್ಮ ಭಾಗದೊಳಗಿದ್ದಂಥ ಶಾಸಕರಲ್ಲಿ ಮತ್ತು ಜನಪ್ರತಿನಿಧಿ ಇತ್ತಂದ್ರೆ ಅದು ಸಮಸ್ಯೆನಿಲ್ಲ. ಎಲ್ಲರೂ ಒಳ್ಳೆಯವರು ಹಾಕಾರೆ, ಎಲ್ಲ ಜಗತ್ತು ಆಚೆ ಆಡಿಸ್ತದೆ. ಮೋದಿ ನುರಿದಂಥ ರಾಜಕಾರಣಿ ರೀ, ಗುಜರಾತ್ನಿಂದ ಹಿಡಿದು ಇದರಿಂದ ಎಲ್ಲ ಸೇಮ್ ಆದ ಎರಡು ಮೂರು ಸಲ ಸೇಮ್ ಆದವರು. ಅವರು ನುರಿದಂಥ ರಾಜಕಾರಣಿ ಮತ್ತು ಇದನ್ನು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಎಲ್ಲ ದೇಶದ ಕೂಡ ಕಾಂಟ್ಯಾಕ್ಟ್ ಮಾಡೋಂಥದ್ದು ಅವರಲ್ಲಿ ಮನೋಭಾವ ಐತಿ. ಅವರಲ್ಲಿ ಸ್ಪಂದನ ಮಾಡಬೇಕು, ಎಲ್ಲರ ಕೂಡ ಹೆಂಗೆ ನಡ್ಕೋಬೇಕು, ಹೆಂಗೆ ಇದು ಮಾಡಬೇಕು. ರಾಹುಲ್ ಗಾಂಧಿನೂ ಒಳ್ಳೆಯದ, ಆದರೆ ಇನ್ನೂ ಅವನಿಗೆ ಇನ್ನೂ ಅವಕಾಶಗಳವ ರೀ. ನಮ್ಮ ಒಂದು ಈಗ ಯಾವುದೋ ಒಂದು ಮನೆಯೊಳಗೆ ನಾವು ಒಂದು ಹಿರಿಯನ್ನು ಆಯ್ಕೆ ಮಾಡಬೇಕಂದ್ರೆ ಒಬ್ಬ ಯಜಮಾನ ಮನುಷ್ಯನ ಆಯ್ಕೆ ಮಾಡಬೇಕಂದ್ರೆ ಸ್ವಲ್ಪ ವಜನ ಕಟ್ಟಿರೋಂಥ ವ್ಯಕ್ತಿಯನ್ನು ತಿಳುವಳಿಕೆ ಇರೋಂಥವನ್ನು ಮಾಡಬೇಕಾಗೈತೆ ನಾವು. ಆ ದೃಷ್ಟಿಯಿಂದ ಮೋದಿಯವರು ಇನ್ನೂ ಒಂದು ಅವಕಾಶ ಅದ ಅವ್ರಿಗೆ, ಅದಕ್ಕೆ ಅವರೇ ಆಯ್ಕೆ ಆಗೋದು ನಮ್ಮ ಜನ. ಅವ್ರನ್ನೇ ಯಾಕೆ ನಾವು ಕಳ್ಕಳಿಂದ ಆಶೆ ಮಾಡ್ಬೇಕಂತಂದ್ರೆ ಜನಸಾಮಾನ್ಯರೊಳಗೆ ಹಳ್ಳಿ ಲೆವೆಲ್ನಾಗ ನಮ್ಮ ಆಸ್ತಿ ನಮ್ಮ ಹಕ್ಕು ಎಲ್ಲೈತೆ ಅನ್ನೋ ಗುರುತಿಸ್ಕೊಂಡಿಲ್ಲ ಇವತ್ತಿನ ಹಳ್ಳಿ ಜನ. ಅಂಥದ್ದು ಜಗತ್ತಿಂದ ಅಥವಾ ನಮ್ಮ ಭಾರತ ದೇಶದ್ದು ಭೌಗೋಳಿಕ ದೃಷ್ಟಿಯೊಳಗೆ ನಮ್ಮ ಕ್ಷೇತ್ರ ಎಲ್ಲೈತೆ ಅಂದ್ರೆ ಕಂಡು ಹಿಡಿದವ್ರು ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ನಮಗೆ ಯಾರು ಕಂಡು ಹಿಡಿದಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವ್ರು ಯಾರು ಅಂತಂದರೆ ಮೋದಿಯವರು. ಇದು ಜನರಿಗೆ ಜಗತ್ತಿಗೆ ನಮ್ಮ ಹಕ್ಕು ನಮ್ಮ ಸ್ಥಾನ ನಮ್ಮ ಜಗ ನಮ್ಮ ವಿಸ್ತೀರ್ಣ ಇಷ್ಟಂತ ಕೊಟ್ಟಂಥವ್ರನ್ನ ನಾವು ನೆನೆಸಲೇಬೇಕು. ಅದಕ್ಕೆ ಅವ್ರು ಧೀಮಂತ ನಾಯಕರು ಅಂಥವ್ರು ಇದ್ದರೆ ಅವ್ರಿಗೆ ಅವಕಾಶ ನಾವು ಮಾಡಿಕೊಟ್ರೆ ನಾವು ಇನ್ನೂ ರಾಷ್ಟ್ರ ಮಟ್ಟದೊಳಗೆ ಸಹಿತ ಉನ್ನತ ಮಟ್ಟಕ್ಕೆ ಹೋಗೋಕೆ ನಮಗೇನು ತೊಂದರೆನಿಲ್ಲ. ಸರ್, ಇವಾಗ ಯುವಕರು ಆಮಿಷಕ್ಕೆ ಒಳಗಾಗಿ ತಮ್ಮ ವೋಟ್ನ ತಾವು ಮಾರ್ಕೋತಾರೆ. ಯುವಕರಲ್ಲಿ ವಿಚಾರ ಮಾಡ್ಕೊಳ್ಳೋಕೆ ಎಲ್ಲ ಎಜುಕೇಟೆಡ್ ಇದ್ದಾರೆ. ಮೊದಲು 1947 ಇಸ್ವಿಕ್ಕಿಂತ ಅಥವಾ 50 ವರ್ಷ ಮಟ್ಟದೊಳಗೆ ಯುವಕರಿತ್ತು ಬೇರೆ ವಿಷಯ ಇದು. ಈಗೇನಿತ್ತಲ್ಲ ಅವರಿಗೆ ಉನ್ನತ ಶಿಕ್ಷಣ ಪಡ್ಕೊಂಡಾರ, ಅವ್ರಿಗೆ ಹೇಳೋಂಥ ಸ್ಟೇಜ್ನಾಗ ಯಾರಿಲ್ಲ, ಇಲ್ಲ ಸ್ವಂತ ಜಜ್ಮೆಂಟ್ ಐತೆ. ಅದು ನೀನು ಹೇಳ್ತಿದ್ದೋ ನನಗೆ ಗೊತ್ತೈತಿ ಹೇಳೋದಂಥ ಅಧಿಕಾರ ಮತ್ತೊಬ್ಬರಿಗೆ ಹೇಳಿ ಚಲಾಯಿಸಿದಂಥ ಹಕ್ಕು ಯಾರು ಉಳ್ಕೊಂಡಿಲ್ಲ. ಆದರೂ ಹೆಂಡ ಮತ್ತು ದುಡ್ಡಿಗೋಸ್ಕರ ಅವ್ರ ವೋಟ್ನ ಮಾರ್ಕೊಂಡ್ಬಿಡ್ತಾರೆ. ಅವು ಕಾಲ್ಪನಿಕ ಅಲ್ಪ ಸುಖಕ್ಕವು. ಕುಡಿಸ್ಯಾ ಕುಡಿಸು, ತಿನ್ಸ್ಯಾ ತಿಂದು, ಕೊಡ್ತೀಯಾ ಕೊಡು, ಹಾಕ್ತೇವೆ ನಾವೇನು ಮಾಡ್ತಾರೆ. ದೀರ್ಘಕಾಲದ ಬಗ್ಗೆ ವಿಚಾರ ಮಾಡೋಕ್ಕೈತೆ. ಜನರಲ್ಲಿ ತಿಳುವಳಿಕೆ ಜಾಸ್ತಿ ಮಾಡ್ತಾ ಆಗೈತೆ. ಈಗೆಲ್ಲ ನಾವು ಹೇಳಿದಂಗೆ ಕೇಳ್ಬೇಕನ್ನೋಂಥ ಕುರಿ ಹೆಂಗೆ ಬ್ಯಾ ಅನ್ನಂಗಿಲ್ಲ ರೀ. ಈಗೆಲ್ಲ ಕುರಿ ಅಷ್ಟನ್ನು ನೀನು ನಮ್ಮ ಕೆಲಸ ನಾವೇ ಮಾಡ್ತೀವಿ ಅನ್ನೋಂಥ ಸ್ಟೇಜ್ ಯುವಕರಲ್ಲಿ ತುಂಬ ಐತೆ. ಈ ಸತಿ ಶಿಗ್ಗಾಂವದಾಗ ಯಾವುದು ಬರುತ್ತೆ? ಈ ವಾತಾವರಣ ನೋಡ್ಲಿಕ್ಕಂತಾರೆ ಬಿ ಜೆ ಪಿ ಬರ್ಬೋದು. ಆದರೆ ಬೇರೆ ಕೆಳಮಟ್ಟದೊಳಗನ್ನು ಇವು ಭಾಗ್ಯ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಆ ಜನರು ಅದಕ್ಕೆ ಭಾಳ ಮೋಸ ಹೋಗ್ತಾರೆ. ನೀವು ಪುಕ್ಷಲ್ಲಿ ಕೊಡ್ರಿ, ನೀವು ಇನ್ನೊಂದು ತಾಸು ಮಾತಾಡ್ತೀನಿ, ಇನ್ನೊಬ್ಬ 100 ರೂಪಾಯಿ ಕೊಟ್ಟಿದ್ರೆ ಅವ್ನು ಬೇತನಕ ಮಾಡ್ತಾರೆ. ಹಂಗೆ ಆ ಯೋಜನೆಗಳು ಏನು ಬಂದುಬಿಟ್ಟಾವಲ್ಲ ಜನರಿಗೆ ಅದಕ್ಕೆ ಮೋಸ ಹೋಗ್ತಾರೆ. ಅಂಥ ಯೋಜನೆ ಇವ್ರು ತೆಗೆದಾಡಿದ್ನಾಗ ಅದು ಮುಚ್ಚುಮರಿ ಇದ್ದಂಥ ವೋಟಿಂಗ್ ಇದು. ಬಹಿರಂಗಕ್ಕೆ ಹಾಕಿ ಮಾಡೋಂಗಲ್ಲ, ಕೈ ಎತ್ತಂಗಲ್ಲ, ಮುಚ್ಚುಮರಿ ಹೋಟು ಅನ್ನ ತಿಂದು ನೆನೆಸಬೇಕಂತಿರ್ತ ಅದನ್ನು ಯಾರು ಹೇಳಕ್ಕೆ ಬರೋಂಗಿಲ್ಲ ಸರ್. ಮತ್ತು ನಮ್ಮ ಎಮ್ ಎಲ್ ಎಲೆಕ್ಷನ್ ಅದು ಇಲ್ಲಿ ರಾಜ್ಯಸಭೆ ಎಲೆಕ್ಷನ್ ಎವ್ಲೋ ಆದವಲ್ಲ ಎಮ್ ಎಲ್ ಎ, ಆವತ್ತಿನ ವಾತಾವರಣ ನೋಡಿಬಿಟ್ರಿ ಅಂದರೆ ಏನಾಗಬೇಕಾಗಿತ್ತು? ಇವು ಗ್ಯಾರಂಟಿ ಬಂದುಬಿಟ್ಟು ಗ್ಯಾರಂಟಿ ಆಗ್ಬಿಟ್ಟು
ಇಂಥ ಅನಾವಶ್ಯಕ ಯೋಜನೆ ಸರ್ಕಾರಕ್ಕೆ ತೊಗೊಂಬಂದು ಜನರಿಗೆ ತಲೆ ಹೋಗಿಸಿ ದಾರಿ ತಪ್ಪಿಸಿ ನಾವು ಸೊಸು ಜೀವನ ಮಾಡ್ಬೇಕಂದ್ರೆ ನಾವು ದಾರಿ ತಪ್ಪಿದ್ದೀವಿ. ಅವ್ರು ಮತ್ತು ಅಲ್ಲಿ ಹೈಪೈ ಎಲ್ಲರೂ ಒಂದಲ್ಲಿ ಒಲೆ ಹೋಗ್ತಾರೆ. ಇದಕ್ಕೇನು ಬಡವರು ಬಡವರಾಗೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಅಂತ ಹಂಗೆ ಬರ್ತೇವೆ ವಾತಾವರಣ. ಆದರೆ ಇವತ್ತು ಬಡವರು ಶಣ್ಯರಾಗ್ಯಾರ ಸರ್. ನಾವೇನಿದ್ದು ವ್ಯವಸ್ಥೆ ಮಾಡ್ಕೊಂಡು ನಮ್ಮ ಕಾಲ ಮೇಲೆ ನಿಲ್ಬೇಕು, ನಮ್ಮದೇ ನಾವು ಉಣ್ಬೇಕು ಅಂತಕ್ಕಂಥ ಗಾಂಧಿ ತತ್ವ ಏನಿತ್ತಲ್ಲ, ಸೆಲ್ಫ್ ಹೆಲ್ಪ್ ಇದು ಬೆಸ್ಟ್ ಹೆಲ್ಪ್, ಆ ತತ್ವ ಜನರ ಕೊಡ್ಬೇಕಂತೀರಿ ನೀವೇ ಸ್ವಂತ ಕೊಡೋಂಗಲ್ಲ, ಹೆಂಗೆ ಬಂದಿರು ಕೊಡ್ತೀರಾ, ತಿಂತೇವೆ ನಾವು ಮಾಡೋದು ಮಾಡ್ತೀವಿ ಅಂತ. ಇಷ್ಟಕ್ಕೆಲ್ಲ ಮೋದಿಯವ್ರ ನಾಯಕತ್ವನೇ ಕಾರಣ ಅಂತ ಒಳ್ಳೇದು ಅಂತ. ಯಾಕೆ ಮ್ಯಾಲಿಂದ ಹರಿದು ಬರೋಕ್ಕೈತಿ ನಾವು, ಭೂಮಿ ನೀರು ನೀರು ಭೂಮಿಯಿಂದ ಬರ್ತೈತಿ, ಈಗ ಅದು ಅಕ್ಷಯ ಪಾತ್ರೆ ಏನಂತೇಳಿ ಮ್ಯಾಲಿಂದ ಹರಿದು ಬರೋಕ್ಕೈತಿ. ಹೀಗಾಗಿ ಏನೈತಿ ಅನ್ನೋಂಥ ವಿಷಯ ಏನೈತಿ ಜನರು ತಿಳುವಳಿಕೆ ಬರ್ಬೇಕಂದ್ರೆ ಇಂಥ ಸರ್ಕಾರ ಬಂದ ಜನರು ಪ್ರತಿಯೊಬ್ಬರು ಮೂಡ್ತೈತಿ. ಮುಂದೆ ಭವಿಷ್ಯ ನಮ್ಮದು ಏನಪ್ಪ ಆ ರಾಜಕೀಯ ಅಂದ್ರೆ ಏನು ಅನ್ನೋಂಥದ್ದು ಹುಚ್ಚು ಮಾಡ್ತೀವಿ, ವಿಚಾರ ಮಾಡೋ ಶಕ್ತಿ ಹೆಚ್ಚಿಗೆ ಹಾಕೊಂತ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಅನಿಸ್ತಾ ಇದೆ ನಿಮಗೆ? ಎಂ ಪಿ ಎಲೆಕ್ಷನ್ ಚೆನ್ನಾಗಿ ಮಾಡಿದರೆ ಕರೆಕ್ಟ್ ಆಕೈತಿ ಅಲ್ಲ, ಆದರೆ ನಮ್ಮ ಎಂ ಪಿ ಅವರು ಅದಾರಲ್ಲ, ಎಂ ಪಿ ಅವ್ರಿಗೆ ನಾವು ಒಂದು ದಿವಸ ನೋಡಲಿಲ್ಲ, ಈಗ ನಾಲ್ಕೈದು ಬಾರಿ ಅವರು ಮೂರು ಬಾರಿಗೆ ನಾಲ್ಕು ಬಾರಿ ಅವರು ಗೆದ್ದಿದ್ದಾರೆ, ಈಗ ಇನ್ನೂ ತನಕ ಅವ್ರಿಗೆ ನಾನು ನೋಡಲಿಲ್ಲ, ಇಲ್ಲಿ ಯಾವ ಫಂಕ್ಷನ್ಗೆ ಬಂದಿಲ್ಲ, ಇಲ್ಲಿ ನಮಗೇನು ಗ್ರ್ಯಾಂಟೇ ಬರಲಿಲ್ಲ ಫಸ್ಟ್ ಸಿಗ್ಗಾಮಿಗೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಕಡಿಮೆ ಅಂತೀರಿ? ಹೌದು, ಈ ಕಡೆ ನಮ್ಮ ತಾಲೂಕಿಗೆ ಹೇಳಾಗತ್ತೇನೆ, ಬೇರೆ ಕಡೆದು ಗೊತ್ತಿಲ್ಲ, ನಮ್ಮ ತಾಲೂಕಿಗೆ ಏನು ನಮಗೆ ಮಾಹಿತಿ ಇಲ್ಲ ಅದರ ಬಗ್ಗೆ, ಏನು ಕೊಟ್ಟಾರೋ ಏನಿಲ್ಲ ಅನ್ನೋದು ನಮ್ಮ ಮಾಹಿತಿ ಇರೋ ಪ್ರಕಾರ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಯಾವುದು, ಹೌದು ಇದು ಕೊಟ್ಟಾರ ಅದು ಕೊಟ್ಟಾರ ಅಂತೇಳಿ ಯಾವುದು ಬರಲಿಲ್ಲ. ಸರ್ ಹೇಳಿ ನಿಮ್ಮ ಅಭಿಪ್ರಾಯ ಏನು ಸರ್, ಯಾರನ್ನ ಗೆಲ್ಲಿಸ್ಬೇಕಂತೀರಿ ಈ ಸತಿ? ಕಾಂಗ್ರೆಸ್ ಗೆಲ್ಲಿಸ್ಬೇಕಂತ. ಯಾಕೆ ಕಾಂಗ್ರೆಸ್ ಯಾಕೆ ಸರ್? ಇಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಗೆಲ್ಲಿಸ್ಬೇಕಂತ. ಪ್ರಧಾನಮಂತ್ರಿ ಯಾರಾಗ್ಬೇಕಂತಾರೆ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಸರ್, ನಿಮಗೆ ಪ್ರಧಾನಮಂತ್ರಿ ಯಾರಾಗ್ಬೇಕು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? ಇಲ್ಲ, ಇಷ್ಟು ದಿವಸದಿಂದ ಅವ್ರು ಮೊದಲು ಏನು ಮಾಡಿರಲ್ಲ ಕೆಲಸ, ಆ ಕೆಲಸ ಚಲೋ ಮಾಡ್ಯಾರ ಅವ್ರು ಇದ್ದಾಗ, ಇಂದಿರಾ ಗಾಂಧಿ ಇದ್ದಾಗ, ರಾಜೀವ್ ಗಾಂಧಿ ಇದ್ದಾಗ, ಆನಂತರ ಮನಮೋಹನ್ ಸಿಂಗ್ ಇದ್ದಾಗ, ಎಲ್ಲ ಇದು ಕರೆಕ್ಟ್ ಆಗೈತಿ. ಈಗ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ. ಮೋದಿ ಅವರಿಂದ ಒಳ್ಳೊಳ್ಳೆ ಕಾರ್ಯಗಳಾಗಿಲ್ಲ? ಅಲ್ಲ, ಆಗಾಗತ್ತಾವ ಇಲ್ಲ ಅಂತಿಲ್ಲ, ಆದ್ರೆ ಅವ್ರಿಗೊಂದು ಚಾನ್ಸ್ ಕೊಡೋಣಲ್ರಿ. ಅವರು ಈಗ ಮೂರು ಬಾರಿ ಎರಡು ಬಾರಿ ಗೆದ್ದು ಬಂದಾರ, ಈಗ ಮೂರನೇ ಬಾರಿ ಇದು ನೋಡೋಣ, ಇದೊಂದು ಸಲ ಒಂದು ಚಾನ್ಸ್ ಕೊಡೋಣ ಅಂತೇಳಿ ನೀವು ಬೇರೆ ಪ್ರಧಾನಿ ಬೇಕಂತೀರಿ? ಹೌದು ಹೌದು ಹೌದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಖಾದರ್ ಘೋಸ್. ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ ನಿಮಗೆ? ಯಾರಿಗೆ ನಿಮ್ಮ ಮತ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾರ, ರೈತರಿಗೆ ಅನುಕೂಲ ಮಾಡ್ಯಾರ, ಬಿ ಜೆ ಪಿಯವ್ರು ಅನುಕೂಲ ಮಾಡಿಲ್ಲ, ಎಲ್ಲ ಸುಳ್ಳು ಭರವಸೆ ನೀಡ್ಯಾರ, ಅವ್ರು ನೋಡಿದ ಹೇಳ್ದಂತ ನಡೆದಿಲ್ಲ ಅವರು. ಕಾಂಗ್ರೆಸ್ ಗ್ಯಾರಂಟಿಗಳು ನಿಮಗೆ ಇಷ್ಟ ಆಗಿದ್ದಾವೆ? ಇಷ್ಟ ಆಗಿದೆ. ಯಾಕೆ ಬಿ ಜೆ ಪಿ ಯಾಕೆ ಬೇಡ? ಬಿ ಜೆ ಪಿ ಅವ್ರು ಹೇಳಿದ್ ಮಾಡಿಲ್ಲಲ್ರಿ, ಎಲ್ಲರಿಗೆ ಅಕೌಂಟ್ ಮಾಡಿಸಿದ್ರು, ಹೆಣ್ಮಕ್ಳಿಗೆ 15 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಹಾಕ್ತೀನಿ ಅಂತಂದ್ರೆ 1 ರೂಪಾಯಿನೂ ಹಾಕಲಿಲ್ಲ. ಅವ್ರು ಕಾಲಿನ ಇದು ಅಕೌಂಟ್ ಈಗ ಹಾಕ್ಯಾರ, 2000 ರೂಪಾಯಿ ಇವ್ರು ಕಾಂಗ್ರೆಸ್ನ ಹಾಕ್ಯಾರ, ಅವ್ರು ಹಾಕಲಿಲ್ಲ. ಇವಾಗ ಹಾಲಿ ಎಂ ಪಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅವರ ಕೊಡುಗೆ ಏನು ಸರ್? ಅವ್ರ ಕೊಡುಗೆ ವರ್ಷಕ್ಕೂ ಅಷ್ಟೇ ಬರ್ತಾರೆ, ನಾನು ನೆಡ್ರಾಕ್ ಬಂದು ಯಾರನ್ನೂ ಮಾತಾಡ್ಸಂಗಿಲ್ಲ. ಪ್ರಧಾನಮಂತ್ರಿಯಾಗಿ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ನೀವು? ರಾಹುಲ್ ಗಾಂಧಿ ನೋಡ್ತೀವಿ. ಯಾಕೆ ರಾಹುಲ್ ಗಾಂಧಿ? ಮತ್ತು ನೀವು ಮೋದಿ ಹೇಳಿದ್ ಮಾಡಿಲ್ಲಲ್ರಿ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಅಂತ ಭರವಸೆ ಇದೆ? ಐತೆ ಭರವಸೆ, ಕಾಂಗ್ರೆಸ್ ಅವ್ರು ಯಾವಾದರೂ ಮಾಡ್ಯಾರ ಅವರು. ಈಗ ಭೂಮಿ ಇದ್ದಿದ್ದಿಲ್ಲ, ಭೂಮಿ ಕೊಟ್ಟರೆ ಇಂದಿರಾ ಗಾಂಧಿ ಟೈಮಿನ ಮೇಲೆ ಉಳಿದವ್ರಿಗೆ ಭೂಮಿ ಅಂತ ಮಾಡಿದ್ರು, ಇವ್ರು ಏನು ಮಾಡಿದ್ರು ಹೇಳ್ರಿ? ಸರ್ ನಿಮ್ಮ ಹೆಸರು? ಪರಪ್ಪ. ಪರಪ್ಪ ಅವರೇ, ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ ನಿಮಗೆ? ಏನು ಬರ್ತಾ ಇದ್ದೀರಿ, 5 ಭಾಗ್ಯಗಳನ್ನು ಕೊಟ್ಟಾರ, ಜನ ತೀರ್ಮಾನ ಮಾಡಬೇಕು ಯಾರು ಏನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಜನರ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ರಾಜ್ಯ ಸರ್ಕಾರ ಬೇಕು ಅಥವಾ ಏನು ಕೇಂದ್ರ ಸರ್ಕಾರ ಬೇಕು ಅಂತೇಳಿ. ಕೇಂದ್ರ ಸರ್ಕಾರದ್ದು ಜನರಿಗೆ ಒಪ್ಪಿಗೆ ಇದ್ರೆ ಅವ್ರಿಗೆ ಓಟ್ ಹಾಕ್ತಾರೆ, ಹೌದ್ರಾ? ಕೇಂದ್ರ ಸರ್ಕಾರದಲ್ಲಿ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ನೀವು? ಕೇಂದ್ರ ಸರ್ಕಾರದಲ್ಲಿ ಕಳೆದ 60-70 ವರ್ಷಗಳನ್ನು ನೋಡ್ಲಿಕ್ಕಾಗಿ ಅಂದರೆ ಮೋದಿನೇ ನೋಡಬೇಕಾಗುತ್ತೆ, ತೂಕ ಹಾಕಿ ಹೇಳಬೇಕಾಗುತ್ತೆ, ಸುಮ್ಮನೆ ಮಾತಾಡಬಾರ್ದು. 45 ವರ್ಷ ಆಳಿದ್ರಲ್ಲ, ಅವಾಗೇನು ಮಲ್ಕೊಂಡಿದ್ರ ಇವರು?
ಕೇಳೋ ಪ್ರಶ್ನೆನೇ ಬೈ ಚಾನ್ಸ್ ಇವರು ಅಲ್ಲಿದ್ದರೆ ಬಿ ಜೆ ಪಿಯವ್ರನ್ನ ನಾವು ಅವ್ರನ್ನೂ ಕೇಳಬೇಕು. ಜನಸಾಮಾನ್ಯರಲ್ಲೂ ನಮ್ಮದು ಒಂದು ಇದು ಇರಬೇಕು, ನಿಯತ್ತು ಅನ್ನೋದು ಇರಬೇಕು. ಇದು ನನ್ನ ಉದ್ದೇಶ. ಇಲ್ಲಿ ಶಿಗ್ಗಾಂವ್ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ ಏನು ಇದೇ ರೀ? ಯಾಕಂದರೆ ಸುಮ್ಮನೆ ಬರೋಂಗಿಲ್ಲ, ಪೇಪರ್ನಲ್ಲೆಲ್ಲ ನಾವು ದೊಡ್ಡವರಲ್ಲ, ಅವ್ರನ್ನೂ ತೂಗಿ ನೋಡ್ತಕ್ಕಂಥವ್ರು ದೊಡ್ಡವರೆಲ್ಲರೂ ಇದ್ದಾರೆ. ಆ ಪ್ರಕಾರ ಹೇಳ್ಬೇಕು. ಅದೇ ಪ್ರಕಾರ ನಾನು ಅವ್ರಿಗಿಂತ ಮೊದಲಿದ್ದಾರಲ್ಲ ಐ ಜಿ ಸಂಧಿ ಹೇಳಿ ಮಾಡಿದಂಥ ವ್ಯಕ್ತಿ, ಇವತ್ತಿನವರೆಗೂ ಬಿ ಜೆ ಪಿಯಲ್ಲಿ ಇಲ್ಲ ಅಂಥವ್ರು, ಇದು ಕರಾರುವಾಕಾಗಿ ಹೇಳ್ತೇನೆ ನಾನು. ಇದಕ್ಕೇನಂತೀರಿ? ಹೌದಾ, ಇದು ನಾನು ಹೇಳ್ತಾ ಇಲ್ಲ, ಹಿಂದಿಲ್ದ ಇಲೆಕ್ಷನ್ನಲ್ಲಿ ನಾನು ನಿಮಗೆ ರಿಪೀಟ್ ಮಾಡ್ತಾ ಇರೋದು ಇದನ್ನು. ಯಾಕಂದರೆ ಒಳ್ಳೇದು ಮಾಡ್ಯಾರಂದರೆ ಒಳ್ಳೇದೇ ಅಂತ ಹೇಳಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆಲ್ಲ ತಲುಪಿದ್ದಾವೆ. ಹಾಗಂತೇಳಿ ನಾನು ರಾಜ್ಯ ಸರ್ಕಾರನೂ ಇದನ್ನು ಮಾಡಲ್ಲ, ಯಾಕಂದ್ರೆ ಅವ್ರದ್ದು ಜನರಿಗೆ ತಲುಪಿದೆ. ಎರಡನ್ನೂ ಹೇಳ್ತೀನಿ, ಇದು ಇರೋ ಹಕ್ಕಿಗತಿನೇ ಹೇಳಿದ್ದೀನಿ, ನಾನು ಬೇರೆ ಹೇಳ್ತಾ ಇಲ್ಲ. ಹೌದ್ರ? ಸಾಮಾನ್ಯ ಜನರು ಅದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಅನ್ಸುತ್ತ? ಪಕ್ಕ ಇದೆ, ಯಾಕಂದ್ರೆ ಅದನ್ನು ಇವ್ರು ಮಾಡ್ಬೋದಿತ್ತಲ್ಲ. ಇದು ನಾನು ನನ್ನ ಎಷ್ಟು ಪ್ರಶ್ನೆ ಕೇಳ್ತಾ ಇರೋದು ನಿಮಗೇನೆ. ಹೌದಾ ಸರ್, ಕೇಳಿದ್ದು ತಪ್ಪು ಅಂತ ನನಗೆ ಅನಿಸುತ್ತೆ, ಸಾರಿ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಇವ ಫಲ ಕೊಟ್ಟಿದ್ದಾವೆ ಅನ್ಸುತ್ತ? ಅದೇ ಹೇಳಿದ್ನಲ್ಲ ಸರ್, ಏನು 20 ವರ್ಷದ ಹಿಂದೆ ಐ ಜಿ ಸಂಧಿ ಇದ್ರಲ್ಲ ಅದು ಓಕೆ, ಇವಾಗಲ್ದು ಮಾತ್ರ ಜೀರೋ ಇದೆ. ಇದು ನಾನು ಹೇಳಂಗಿಲ್ಲ, ಆಜ್ ತಕ್ ಟಿ ವಿ ಅಥವಾ ಯಾವುದೇ ಇರಲಿ, ಹಿಂದಿ ಟಿ ವಿ, ಎನ್ ಡಿ ಟಿ ವಿಗಳು, ನಾನು ಬರೀ ಸಮಗ್ರ ನಮ್ಮ ಕರ್ನಾಟಕದ ಬಗ್ಗೆ ನಾನು ಯೋಚನೆ ಮಾಡಿ ಮಾತಾಡ್ತಾ ಇಲ್ಲ, ಭಾರತದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಎಂ ಪಿ ಎಲೆಕ್ಷನ್ಸ್ ಅಂದ್ರೆ ಇಡೀ ಭಾರತದ ಬಗ್ಗೆ ಯೋಚನೆ ಮಾಡುವಂಥ ಸಮಯ. ಹೌದು, ಇದು ಪ್ರತಿಯೊಬ್ಬ ಮತದಾರನಿಗೆ ಅವರದೇ ಆದಂಥ ಅದು ಏಕ ನಿರ್ಧಾರ ಇರಬೇಕು ಹೊರತು ಇಲ್ಲಿ ಜಾತಿ ಮತ್ತು ಧರ್ಮ ಇವುಗಳನ್ನು ತಕ್ಕೊಂಡು ಮಾತಾಡೋದು ಮನುಷ್ಯತ್ವ ತತ್ವ ಅಲ್ಲ ಅಂತೇಳಿ ನನ್ನ ಅನಿಸಿಕೆ. ಹಾಗಾದರೆ ಈ ಸತಿ ನಿಮ್ಮ ಮತ? ನಮ್ಮ ಮತ ಮತ್ತು ವಿಶ್ವ ನಾಯಕ ಅಂತ ಹೇಳಲಿಕ್ಕಾಗಿನೂ, ಯಾಕಂದರೆ ನಾನು ಮಾತಾಡೋದ್ರಲ್ಲಿ ಏನಿರಬೇಕು, ತೂಗ ತಕ್ಕಡಿಯೊಳಗಿರಬೇಕು ನಮ್ಮ ಮಾತು. ಈಗ ನಾನು ಐ ಜಿ ಸಂಧಿಯವ್ರನ್ನ ಹೊಗಳಿದ್ದೀನಿ, ಯಾಕಂದರೆ ಅವ್ರದ್ದು ಹಂಗಿತ್ತು. ಹಾಗಾಗಿ ನನ್ನ ಅನಿಸಿಕೆ ನಾನು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ನಮ್ಗೆ ಏನೇನು ಮಾಡಿಲ್ಲರಿ ಅವರು, ಏನು ಹೆಣ್ಮಕ್ಳು ಇಲ್ರಿ, 2000 ರೂಪಾಯಿ ಮಾಡ್ಯಾನ್ರಿ, ಕ್ಯಾನ್ಸಲ್ ಮಾಡೋಕೆ ಬಂದಿದ್ದೀರಿ ಹೇಳ್ರಿ, ನಮ್ಮ ಊರಿಗೆ ಜೈ ಸೀಪುರ್ ತಾಂಟೈತೆ ರೀ, ಏನು ರೀ ನಮ್ಮ ಮಕ್ಕಳಿಗೆ 2000 ರೂಪಾಯಿ ಹೇಳಿದ್ರು, ಬೇನ್ ಮರ ಹೇಳಿದ್ರು ರೀ ಅವ್ರಿ, ಏನೇನು ಇಲ್ಲಿ ನೋಡ್ರಿ ನಮ್ಗೆ ರೀ ಸರ್, ಬಡವ್ರಿಗೆ ಏನು ಮಾಡ್ಬೇಕು ರೀ ಅವ್ರಿ, ರೈತರಿಗೆ ರೀ 10% ಇಲ್ಲ ರೀ ನಮ್ಗೆ ರೀ ಅವ್ರದ್ದು ರೀ. ಯಾರು ಏನ್ರಿ ನಿಮಗೆ? ನಾವು ಸಿದ್ದರಾಮಯ್ಯ ರೀ. ಸಿದ್ದರಾಮಯ್ಯ ಅವ್ರ? ಹ್ಞೂ ರೀ. ಸಿದ್ದರಾಮಯ್ಯ ಅವ್ರು ರೈತರ ಪರವಾಗಿ ಏನು ಮಾಡಿಲ್ಲ ಅಂತೀರಿ? ಹ್ಞೂ ರೀ. ಏನು ಮಾಡ್ಬೇಕಾಗಿತ್ತು ಅವ್ರೀಗ? ನಮ್ಗೆ ರೈತರು ಏನು ಮಾಡಿ ಅಲ್ರಿ ಅವರು, ನಮ್ಮ ಅಕೌಂಟಿಗೆ 2000 ರೂಪಾಯಿ ಬಿಡ್ತೇನೆ ಅಂತ ಹೇಳಿದ್ರು ಅವರು, ಪರಿಸರ ಮಾಡೋಕೆ ಬಂದು ಮಾಡ್ರಿ, ಮಾಡ ಹಾಕ್ಬಾರ್ದು, ಹಿಂಗೆ ಹಾಕೊಂಡ್ರೆ ಹಾಕ್ಬಾರ್ದು ನಮ್ಮ ಅಕೌಂಟಿಗೆ ರೀ, 2000 ರೂಪಾಯಿ ರೀ. ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ಯಾರ ರೀ, ಹೆಣ್ಮಕ್ಳು ಅಷ್ಟೇ ಅವ್ರು ಊಟ ಕೇಳ್ರಿ, ಗಂಡ್ಮಕ್ಳು ಹಾಕಿಲ್ಲ ರೀ. ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ನಿಮ್ಗೆ ಅಸಮಾಧಾನ ಐತೆ? ಹ್ಞೂ, ಆದ್ರೆ ಸಲಾಗಿ ಹೇಳೋದ್ರೆ ನಿಮಗೆ ರೀ. ಇಲ್ಲಿ ಯಾರು ಯಾರನ್ನ ಆರಿಸ್ತಿರ್ತೀರಿ ಸತಿ? ನೋಡಿ ನೀವು ಹೆಂಗೆ ಹೇಳ್ತೀರಿ ಅದನ್ನು ತರ್ತೀವಿ ಬಿಡ್ರಿ. ಹೌದಲ್ರಿ, ಹಾಂ, ನಿಮ್ದೇನು ನಮ್ದು ಪರಿಚಯ ಏನು ರೀ? ನಮ್ದು ದೈದಾರು ದಯವು ಇರ್ತೈತೆ ರೀ, ಅವ್ರು ಹೇಳ್ದಾರೆ ನಾವು ಕೇಳೋರು, ನಾವು ನಮ್ಮೊಬ್ಬರು ನಾವು ನೀರು ಕುಡಿಯೋದಾಗತ್ತಲ್ಲ ರೀ, ಅವ್ರು ಏನಂತಾರೆ ಅಷ್ಟೇ, ನಾವು ದೈವ ಏನು ಹೇಳುತ್ತೆ ಅದನ್ನು ಮಾಡ್ತೀವಿ, ಅದನ್ನು ಮಾಡಿದ್ರು ನಾವು ರೀ. ಪರಿಚಯ ಯಾರು ಬರ್ತಾರಲ್ಲ ರೀ, ಅವಾಗಾಯ್ತು ಮಾತಾಡೋದು ರೀ. ಬಿ ಜೆ ಪಿ ಬರ್ಬೇಕ, ಬಿ ಜೆ ಪಿ ಬರ್ಬೇಕು ಮೋದಿ ಅವ್ರ. ದೇಶ ಉಳಿಬೇಕಂದ್ರ ಬಿ ಜೆ ಪಿನ ಬರ್ಬೇಕ. ಆ ಬಳಿಕ ಇದು ಬರಲಿಲ್ಲ ಅಂದ್ರೆ ದೇಶದ ಪರಿಸ್ಥಿತಿ ಭಾಳ ಗಂಭೀರ ಆಕತಿ. ಅದಕ್ಕೆ ಮೋದಿ ಅವರ ಬರ್ಬೇಕು, ಜೋಶಿ ಅವರಿಗೆ ವೋಟ್ ಹಾಕ್ಬೇಕು. ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಿ ಜೆ ಪಿ ಅವ್ರ ಕೊಡುಗೆ ಏನು? ಅದು ಅಪಾರ ಕೊಡುಗೆ ಐತಿ ಬಿ ಜೆ ಪಿದು, ಬಿ ಜೆ ಪಿದ ಅಪಾರ ಕೊಡುಗೆ. ಈಗ ಹಿಂದೆ 70 ವರ್ಷ ಆಗಲಷ್ಟು ಇದು ಕಾರ್ಯಗವು 10 ವರ್ಷದಾಗ ಅಲ್ಲ, ರೋಡ್ ಗೀಡ್ ಅವಾಗೆಲ್ಲ ಸಿಂಗಲ್ ರೋಡ್ ಹೋಗಿ 4 ಬಟ್ ರೋಡ್ ಆಗ್ಯಾವ, ಅಭಿವೃದ್ಧಿ ಭಾಳ ಮಾಡ್ಯಾರ. ಅದಕ್ಕೆ ಮೋದಿ ಅವರ ಬರ್ಬೇಕು. ಮಾಡ್ಯಾರ ರೀ, ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ, ನೀರಿಂದು ರೋಡು
ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಸುಧಾರಣೆ ಮಾಡ್ಯಾರ. ಅವರೆಲ್ಲ ಭಾಳ ಪ್ರಯತ್ನ ಮಾಡ್ಯಾರ ಅವರ ಕರ್ನಾಟಕಕ್ಕೆ ಚಲೋ. ನಿಮ್ಮ ಹೆಸರು? ಮುಖ್ತಾರ್ ಅಹಮದ್. ಅಣ್ಣ, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ಮತ್ತು ಮೋದಿ ಅವರು ಯಾಕೆ ಚಲೋ ಕೆಲಸ ಮಾಡಿದ್ರು ಸರ್? ಇಲ್ಲಿ ಶಿಕಾಂಗ್ ಕ್ಷೇತ್ರಕ್ಕೆ ಯಾರ್ಯಾರು ನಿಂತಿದ್ದಾರೆ? ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಸರ್. ಕಾಂಗ್ರೆಸ್ಸಿಂದ ವಿನೋದ್ ಅಸುಂಡಿಯವರು. ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಂ ಪಿ ಆಗಿ ಸತತವಾಗಿ ಇವಾಗ 5ನೇ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಅವರು ಚಲೋ ಕೆಲಸ ಮಾಡಿದ್ರೆ, ಚಲೋ ಕೆಲಸ ಮಾಡಿದ್ರೆ ಮೋದಿ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅವರು ಚಲೋ ಕೆಲಸ ಮಾಡಿದ್ರು ಸರ್. ಮಲ್ಲೇಶ್ ಕೋನಪ್ಪನವ್ರ ಅಂತ. ಮಲ್ಲೇಶ್ ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನ್ ನಿಮ್ಮ ಅಭಿಪ್ರಾಯಗಳು? ನಮ್ಮ ಅಭಿಪ್ರಾಯ ಬಿಜೆಪಿ ಬಿಟ್ರೆ ಬೇರೆ ಯಾವ್ದಿಲ್ಲ ರೀ. ಅಭಿವೃದ್ಧಿ, ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಬಿಜೆಪಿ ಬೇಕು. ಬಿಜೆಪಿ ಇದ್ರೆ ದೇಶ ಅಭಿವೃದ್ಧಿ ಆಗೋದು. ಬಿಜೆಪಿ ಮೋದಿಯವರೇ ಪ್ರಧಾನಮಂತ್ರಿ ಆಗ್ಬೇಕು. ಆದ್ರೆ ಕೆಲವೊಂದಿಷ್ಟು ಅಭಿವೃದ್ಧಿ ನಮ್ಮ ದೇಶ ಉನ್ನತ ಮಟ್ಟದಾಗ ಹೋಗಕ್ಕೆ ಸಿದ್ಧ. ಈಗ ನೋಡ್ರಿ, 5ನೇ ಸ್ಥಾನಕ್ಕೆ ಬಂದಿದ್ದೈತೆ ನಮ್ಮ ದೇಶ, ಇನ್ನು ಮುಂದೆ ಒರೀತೆ ಅಂತ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಇವು ನಾವು ಈ ಪುಕ್ಷಟಿ ಬಗ್ಗೆ ತಗೊಂಡು ಏನು ಮಾಡ್ಬೇಕ್ರಿ? ನಮ್ಗೆ ಬೇಕಾಗಿರೋದು ಗ್ಯಾರಂಟಿ, ಯಾವುದು ಭಾರತ ಮುಂದೆ ಬರ್ಬೇಕು ಅನ್ನೋದೇ ನಮ್ಗೆ ಗ್ಯಾರಂಟಿ. ಅದನ್ನು ಮೋದಿಯವ್ರು ಕೊಟ್ಟಿದ್ದಾರೆ, ಅದಕ್ಕೆ ಊಟ ಅದಕ್ಕೆ ಹಾಕೋದು. ಈ ಸಿಗಾಂ ಕ್ಷೇತ್ರಕ್ಕೆ ಬಿಜೆಪಿ ಕೊಡುಗೆ ಏನು? ಕೊಡುಗೆ ಅಂದರೆ ಬಿಜೆಪಿ ಕೊಡುಗೆ ಏನಂತಂದರೆ, ಈಗ ಸಾಕಷ್ಟು ಅಭಿವೃದ್ಧಿಗಳು ಬಿಜೆಪಿ ಆದಮೇಲೆ ಬಂದಿದ್ದೆವು. ಆದರೆ ಮೊದಲು ಬಿಜೆಪಿ ಅಭಿವೃದ್ಧಿ ಆಗಿರಲಿಲ್ಲ. ಇದು ಯಾವುದು ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗಿರಲಿಲ್ಲ, ಅಭಿವೃದ್ಧಿ ಕಡಿಮೆ ಐತೆ ರೀ, ಭಾಳ ಕಡಿಮೆ ಇತ್ತು. ಈಗ ಬಿಜೆಪಿ ಬಂದಮೇಲೆ ಅಭಿವೃದ್ಧಿ ಜಾಸ್ತಿ ಆಗಿರೋದು. ಮತ್ತು ಬಿಜೆಪಿ ಅನಿವಾರ್ಯವಾಗಿ ಬಿಜೆಪಿ ಬೇಕೇ ಬೇಕಾಗತ್ತೆ. ಇಲ್ಲಿ ಇವಾಗ ಎಂ ಪಿ ಎಲೆಕ್ಷನ್ಸ್ಗೆ ಯಾರು ನಿಂತಿದ್ದಾರೆ? ಇವ್ರು ನಿಂತ್ಕೊಂಡಿದಾರಲ್ಲ, ಯಾರು ಬಸವರಾಜ ಬೊಮ್ಮಾಯಿ ಬಿಜೆಪಿ ಇಂದ ನಿಂತಿದ್ದಾರಲ್ಲ. ಪ್ರಹ್ಲಾದ್ ಜೋಶಿ ಅಲ್ರಿ? ಪ್ರಹ್ಲಾದ್ ಜೋಶಿ ಅವ್ರು ಜೋಶಿ ಅವ್ರಿಗೆ ದಾಡ್ ದಾಡಕ್ಕೆ ಮಂತಲ್ಲ ಆಯ್ತಾ? ಹಾಂ, ಪ್ರಹ್ಲಾದ್ ಜೋಶಿ ಅವ್ರು ಬಂದವ್ರು. ಅರ್ಜರ ಎಂ ಪಿ ಎಲೆಕ್ಷನ್ಸ್ ಬರೋದೈತಿ? ಹೌದ್ರಿ. ಯಾರಿಗೆ ಓಟು? ಬಿಜೆಪಿ ರೀ. ಯಾಕೆ ಬಿಜೆಪಿ? ಬಿಜೆಪಿ ನಮ್ಗೆ ರೈತರಿಗೆ ಇದು ತಿಂಗಳ 4 ಸಾವಿರ ರೂಪಾಯಿ 2 ಸಾವಿರ ಬರ್ತಾನಲ್ರಿ ಮೋದಿಯವರು, ಮತ್ತು ಅದು ರೈತರಿಗೆ ಒಳ್ಳೇದಲ್ರಿ. ಮತ್ತು ರೀ, ಇನ್ನೂ ಏನೇನು ಆಗ್ಬೇಕು ಇವಾಗ ಬಿಜೆಪಿ ಸರ್ಕಾರದಿಂದ ನಿಮಗೆ? ಅವ್ರ ಅಭಿಪ್ರಾಯ ಹೆಂಗೆ ಮಾಡಿದ್ರಿ ಮಾಡಿರಿ ಅವ್ರು ರೈತರಿಗೆ, ಒಟ್ಟು ರೈತರಿಗೆ ಯಾವ ಮಾಡ್ಬೇಕ್ರಿ ಅವರು ನಮಗೆ? ರೈತರಿಗೆ ಏನೇನು ಆಗ್ಬೇಕು? ರೈತರಿಗೆ ಬೆಳೆ ಪರಿಹಾರ ಅಂತ ಬರಬೇಕು, ಪೀಕಿ ಚುಲ್ಚುಲ ಇದು ಬರಬೇಕು, ರೈತರಿಗೆ ಸಿಗಬೇಕಲ್ಲ. ಒಟ್ಟ ಶಿಗ್ಗಾಂವ್ ಕ್ಷೇತ್ರ ಇನ್ನೂ ಏನೇನು ಅಭಿವೃದ್ಧಿ ಆಗ್ಬೇಕು? ಆಗ್ಬೇಕು ಹಾಕಿ ಮಾಡ್ತಾರೆ ರೀ. ಅವ್ರು ತಿಳಿಯಾಗಿರ್ತೈತಿ ಬಿಜೆಪಿ ತಲೆ ಒಳಗೆ ಮಾಡ್ಬೇಕನ್ನಂತವ ಮಾಡೇ ಮಾಡ್ತಾನೆ. ಹೇಳಬಾರ್ದು ಅವ್ರಿಗೆ, ನಾವು ಒತ್ತಾಯ ಕೊಡಬಾರ್ದು ರೀ. ಹೌದಲ್ರಿ ಸರ್? ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ರಾಜು ಅಂತ ಸರ್. ರಾಜು ಸರ್, ಇವಾಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ ನಿಮ್ಗೆ, ಏನು ಅನಿಸಿಕೆಗಳು? ನಮ್ಮ ಅನಿಸಿಕೆ ಅಂದರೆ ಮೋದಿಯವರೇ ಬರ್ಬೇಕು ಸರ್. ಯಾಕೆ ಮೋದಿ? ಯಾಕೆ ಒಳ್ಳೇದು ಮಾಡಿದ್ರೆ ಎಲ್ಲರವರೆಲ್ಲ, ಹಂಗೆ ನಾವು ಮೋದಿದೇ ಇದು ಮಾಡ್ತೇವೆ ಸರ್. ಏನೇನು ಮಾಡಿದ್ದಾರೆ ಮೋದಿಯವರು? ಭಾಳ ಹೆಲ್ಪ್ ಮಾಡಿರಲ್ಲ ಸರ್, ಭಾಳ ಹೆಲ್ಪ್ ಅಂತೂ ಮಾಡಿದ್ರೆ ಜಿ ಸಿಕ್ಕಾಪಡೆ ಮಾಡಿದ್ದಾರೆ. ಎಲ್ಲ ನೋಡಿರಿ, ಎಲ್ಲ ಇದು ಇರ್ತಿದ್ದು, ಎಲ್ಲ ರಾಮ ಮಂದಿರಿಗೆ ಮುಂದೆ ಎಲ್ಲ ಕಟ್ಟಿದ್ದಾರೆ, ಅವ್ರಂತ ಪೂರ ಹೆಲ್ಪ್ ಇದೆ ಸರ್. ಈಗ ಶಿಗ್ಗಾಂವ್ ಕ್ಷೇತ್ರಕ್ಕೆ ನಿಮಗೆಲ್ಲ ಏನೇನು ಹೆಲ್ಪ್ ಆಗಿದೆ? ಸಿಕ್ಕಾತ್ಲಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಸರ್ ಅಲ್ಲಿ, ಅವ್ರಂತ ಸಿಕ್ಕಾಪಡೆ ಹೆಲ್ಪ್ ಮಾಡಿದ್ರೆ. ಈಗ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಗೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅವರು ಬಿ ಜೆ ಪಿ ಅಂತ ಇದು ತರ್ತಾರೆ. ಬಂಕಾಪುರ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೊಡುಗೆ? ಹಾಂ, ಅವರು ಕೊಡುಗೆ ಮಾಡಿದ್ದಾರೆ ಸರ್, ಭಾಳ ಇದು ಅಭಿವೃದ್ಧಿ ಅಂತ ಮಾಡಿದ್ದಾರೆ ಸರ್, ಅಭಿವೃದ್ಧಿ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವ್ರು ಬಂದರೆ ಇಲ್ಲಿ ಆಗಲ್ಲ ಅಂತ ಹೇಳಿ? ಇಲ್ಲ ಸರ್, ನಮ್ಮಲ್ಲಿ ಅಂತ ಇಲ್ಲ, ಕಾಂಗ್ರೆಸ್ ಅಂತೂ ಆಗಲ್ಲ, ಚಾನ್ಸಸ್ ಇಲ್ಲ ಸರ್. ಇಲ್ಲೆಲ್ಲ ಪೂರ ಬಿ ಜೆ ಪಿ ಇದೆ ಸರ್. ಒಂದಿನ ಅನ್ನೋರ ಇಲ್ಲಿ ಬಂದು ಮಕ್ಕ ತೋರಿಸ್ಯಾನ ಆರ್ಸಿ ಬಂದಿಂದ ಅವ. ಯಾರು? ಪ್ರಹ್ಲಾದ್ ಜೋಶಿ. ಏನೇ ಹೇಳ್ತಾನೆ ಇಲ್ಲ ಅವ. ಹಾಂ, ಅಂದ್ರೆ ಆರ್ಸಿ ಹೋದ್ರೆ ಇಲ್ಲಿ ಏನೇನೈತಿ ಅನ್ನೋದು ನೋಡ್ಬೇಕ. ಏನ ಗಣೇಶ ಜೊತೆ ಇದಕ್ಕೆ ಒಂದು ಬರ್ತಾನವ, ಇದಕ್ಕೆ ಬಂದ ಅಂದ್ರೆ ಅದೊಂದು ಮತ್ತೆ ಉಳ್ಕಿದಕ್ಕಿಲ್ಲ. ಬೊಮ್ಮಾಯಿ ಬರ್ತಾನ್ರಿ, ಇದು ಇವು ಬರ್ಬೇಕಲ್ಲ. 3 ಸಲ ಆತೀಗ ಆರ್ಸಿ ಹಾಕೊಂತಾವ ಪ್ರಹ್ಲಾದ್ ಜೋಶಿ. 3ನೇ ಸಲ ಈಗ ಅವ. 5ನೇ ಸಲ? 5ನೇ ಸಲ. ಹಾಂ, ಅಂದ್ರೆ ಒಮ್ಮೆರ ಈಗೇನು ಮಕ್ಕ ತೋರ್ಸಕ್ಕೆ ಬರ್ತಾರ ಹೋಗ್ತಾರ ಅಷ್ಟೇ. ಅದನ್ನೇನಾರು ಮಾಡ್ಬೇಕ, ಬಂದ್ರೆ ಇಲ್ಲಿ ಏನೈತಿ ಏನಿಲ್ಲ ನೋಡ್ಕೋಬೇಕ. ಏನಿಲ್ಲ, ಇಲ್ಲ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕ? ಪ್ರಧಾನಮಂತ್ರಿ ಆಗ್ಯಾರಲ್ರಿ ಈಗ ಯಾರು? ಮೋದಿಯವರು. ಈಗ ಮುಂದೆ ಯಾರಾಗ್ಬೇಕ? ಮುಂದೆ ಅವ್ರ ದೈವ ಯಾರ್ಯಾರ್ದು ಇರ್ತೈತೆ ಅವ್ರ ಹಾಕಾರ. ಈಗ ಅವ್ರು ಮತ್ತೆ ಆಳ್ವಿಕೆ ಮುಗಿಯಕ್ ಬಂದೈತಿ ಈಗ. ಹಾ, ಮುಂದೆ ಯಾರ ದೈವ ಇರ್ತೈತಿ ಅಲ್ಲ ಅವ್ರ ಹಾಕಾರ ಅಷ್ಟೇ ರೀ. ಹೌದನ್ನಲ್ರಿ.
ನಿಮ್ಮ ಮತ ನಮ್ಮ ಮತ ಹೆಂಗಿರ್ತೈತೆ ಅದು ದೇವ್ರಿಗೆ ಬರ್ತದೆ ಹೌದನಲ್ರಿ. ಆ ಟೈಮ್ ಬಂದಾಗ ಹೆಂಗೆ ದೇವರಿಗೆ ಅವಂಗೆ ಗೊತ್ತದು.